ಕಾವೇರಿ ನದಿ ನೀರಿನ ಕುರಿತು ನಟ ವಿಶಾಲ್ ಪ್ರತಿಕ್ರಿಯೆ ಏನು? ರಾಜ್ಯದಲ್ಲಿ ಕಾವೇರಿ ವಿಚಾರ ತಾರಕಕ್ಕೇರಿದೆ. ತಮಿಳುನಾಡು ಕಾವೇರಿ ನೀರಿನ ವಿಚಾರದಲ್ಲಿ ಪ್ರತಿ ಬಾರಿಯೂ ಖ್ಯಾತಿ ತೆಗೆಯುತ್ತಿದ್ದು, ಈ ಬಾರಿ ರಾಜ್ಯದಲ್ಲಿ ಬರಗಾಲವಿದ್ದು ಜಲಾಶಯಗಳು ಖಾಲಿಯಾಗುತ್ತಿವೆ. ಇತ್ತ ನಮ್ಮ ಜನಗಳಿಗೆ ಕುಡಿಯುವುದಕ್ಕೆ ಸಹ ನೀರಿಲ್ಲದ ಸಂದರ್ಭದಲ್ಲಿ ತಮಿಳುನಾಡು ತನ್ನ ಪಾಲಿನ ನೀರನ್ನು ಬಿಡಲೇಬೇಕೆಂದು ನ್ಯಾಯಾಧೀಕರಣ ಹಾಗೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಅಲ್ಲಿಯೂ ಸಹ ಕರ್ನಾಟಕಕ್ಕೆ ಹಿನ್ನಡೆಯಾಗಿದ್ದು ತಮಿಳುನಾಡಿಗೆ ನಿತ್ಯ ನೀರನ್ನು ಬಿಡಲೇಬೇಕೆಂದು ಆದೇಶಿಸಿತ್ತು. ಈಗ ಈ ವಿಚಾರ ರಾಜ್ಯಾದ್ಯಂತ ಗಲಾಟೆಗೆ ಕಾರಣವಾಗಿದ್ದು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆಗಳು ಜೋರಾಗಿವೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಕಡೆ ರಾಜ್ಯ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿವೆ. ಇನ್ನು ಈ ವಿಚಾರದಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮತ್ತು ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವ ಹೊಂದಿಲ್ಲವೆಂದು ಅವರ ವಿರುದ್ಧವೂ ಜನಾಕ್ರೋಶವೂ ವ್ಯಕ್ತವಾಗುತ್ತಿದೆ. ಇನ್ನು ತಮಿಳುನಾಡಿನಲ್ಲಿ ಕಲಾವಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇನ್ನು ತಮಿಳು ಖ್ಯಾತ ನಟ ಹಾಗೂ ನಿರ್ಮಾಪಕ ವಿಶಾಲ್ ಇತ್ತೀಚೆಗೆ ನಟಿಸಿದ್ದ ಚಿತ್ರ ಮಾರ್ಕ್ ಆಂಟನಿ ಚಿತ್ರದ ಯಶಸ್ಸಿನ ಸಂಭ್ರಮವನ್ನು ಚೆನ್ನೈನಲ್ಲಿ ಆಚರಿಸಲಾಗಿತ್ತು. ಆ ಸಮಾರಂಭದಲ್ಲಿ ಭಾಗವಹಿಸಿದ್ದ ವಿಶಾಲ್ ಅನೇಕ ಕುತೂಹಲಕಾರಿ ವಿಷಯಗಳನ್ನು ಹಂಚಿಕೊಂಡರು. ಈ ಸಮಯದಲ್ಲಿ ಕಾವೇರಿ ನದಿ ನೀರಿನ ಗಲಾಟೆಯ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ ಏನು ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಿಶಾಲ್, ಇದು ಸರ್ಕಾರಗಳ ನಡುವಿನ ವಿಷಯವಾಗಿದ್ದು ಎರಡೂ ಕಡೆಗಳ ರಾಜ್ಯ ಸರ್ಕಾರಗಳು ಜನರ ಹಿತಾಸಕ್ತಿಗೆ ತಕ್ಕಂತೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲವೂ ಒಳ್ಳೆಯದೇ ಆಗುವ ನಿರೀಕ್ಷೆ ಇದೆ ಎಂದು ಸಮಯೋಚಿತ ಉತ್ತರವನ್ನು ನೀಡಿದ್ದಾರೆ. ಇನ್ನು ಕರ್ನಾಟಕದೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಿರುವ ವಿಶಾಲ್ ಪುನೀತ್ ರಾಜ್ಕುಮಾರ್ ನಿಧನರಾದ ಬಳಿಕ ಶಕ್ತಿಧಾಮಕ್ಕೆ ಅಗತ್ಯ ನೆರವು ನೀಡುತ್ತೇನೆಂದು ಹೇಳಿ ಕನ್ನಡಿಗರ ಅಭಿಮಾನಕ್ಕೆ ಪಾತ್ರರಾಗಿದ್ದರು. ಹಾಗಾಗಿ ಈ ಕಾವೇರಿ ವಿಚಾರದಲ್ಲಿ ಅವರ ನಿಲುವೇನಾಗಿರುತ್ತದೆ ಎಂದು ಜನರು ಕಾತುರದಿಂದ ಕಾಯುತ್ತಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಈ ಹಿಂದೆ ವಿಶಾಲ್ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಅನೇಕ ವಿವಾದಗಳು ಬೆನ್ನತ್ತುತ್ತಿದ್ದವು. ಆ ಕೆಲವೊಂದು ವಿಷಯಗಳ ಕುರಿತು ಈಗಿನ ನಿರ್ಮಾಪಕರ ಸಂಘವು ಮಾಡುತ್ತಿರುವ ಆಪಾದನೆಗಳಿಗೂ ಉತ್ತರಿಸಿದ ವಿಶಾಲ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ಅವರ ಬಳಿ ಅಧಿಕೃತ ಮಾಹಿತಿಯ ರೆಡ್ ಕಾರ್ಡ್ ಇದ್ದರೆ ಪ್ರಕಟಿಸಲಿ ಎಂದು ಹೇಳಿದರು.